ಕಥೆ ನಮ್ಮ ಜ್ಞಾಪಕಕ್ಕೆ ಬರ್ತಾ ಇದೆ. ಗುರುನಾನಕರು ಒಂದಿನ ಒಂದು ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿನಲ್ಲಿರ್ತಕ್ಕಂಥ ಯಾವ ಜನನೂ ಕೂಡ ಅವರನ್ನು ಆದರದಿಂದ ಕಾಣೋದಿಲ್ಲ. ಎಲ್ಲರೂ ಕೂಡ ತುಂಬ ತಿರಸ್ಕಾರದಿಂದ ಅಸಹ್ಯವಾಗಿ ಅವರನ್ನು ನೋಡ್ತಾರೆ. ಆ ಊರನ್ನು ಬಿಟ್ಟು ಹೋಗ್ತಾ ಇರುವಾಗ ಆ ಊರಿನ ಜನಗಳನ್ನು ಕುರಿತು ಗುರುನಾನಕರು ಒಂದು ಮಾತನ್ನು ಹೇಳ್ತಾರೆ. ನೀವೆಲ್ಲ ನಿಮ್ಮ ಊರಿನಲ್ಲಿಯೇ ಸುಖವಾಗಿದ್ದು ಬಿಡಿ ಅಂತ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಇನ್ನೊಂದು ಊರಿಗೆ ಹೋಗ್ತಾರೆ. ಆ ಊರಿನಲ್ಲಿರ್ತಕ್ಕಂಥ ಜನಗಳು ಗುರುನಾನಕರನ್ನು ಮತ್ತು ಅವರ ಶಿಷ್ಯರನ್ನು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಕಂಡು ಆದರಾತಿಥ್ಯ ಮಾಡ್ತಾರೆ, ಊಟೋಪಚಾರಗಳನ್ನು ಗಮನಿಸ್ತಾರೆ. ಅಲ್ಲಿಂದ ಹೊರಟು ಹೋಗುವಾಗ ಗುರುನಾನಕರು ಆ ಊರಿನ ಜನಗಳನ್ನು ಉದ್ದೇಶಿಸಿಬಿಟ್ಟು, ನೀವೆಲ್ಲ ನಿಮ್ಮ ಊರಿನಲ್ಲಿ ಇರಬಾರ್ದು, ನೀವೆಲ್ಲ ಊರು ಬಿಟ್ಟು ಹೋಗುವಾಗೆ ಆಗಬೇಕು ಅನ್ನುವಂಥ ಆಶೀರ್ವಾದವನ್ನು ಮಾಡ್ತಾರೆ. ಇದನ್ನು ಗಮನಿಸಿದಂಥ ಗುರುನಾನಕರ ಶಿಷ್ಯರಿಗೆ ಆಶ್ಚರ್ಯವಾಗ್ತದೆ. ಯಾವ ಊರಿನಲ್ಲಿ ಯಾವ ಹಳ್ಳಿನಲ್ಲಿ ನಮ್ಮ ಗುರುಗಳಿಗೆ ಅಸಹ್ಯ ಮಾಡಿದರೋ, ಅನಾದರ ಮಾಡಿದರೋ, ಅವರಿಗೆ ನಿಮ್ಮ ಊರಿನಲ್ಲಿ ನೀವು ಸುಖವಾಗಿರಿ ಅಂತ ಆಶೀರ್ವಾದ ಮಾಡಿದರು, ಯಾವ ಊರಿನಲ್ಲಿ ಗುರುಗಳಿಗೆ ಆದರಾತಿಥ್ಯ ಸಿಕ್ತೋ ಆ ಊರಿನ ಜನಕ್ಕೆಲ್ಲ ನೀವು ಊರು ಬಿಟ್ಟು ಹೋಗೋ ಹಾಗೆ ಆಗಲಿ ಅಂತ ಆಶೀರ್ವಾದ ಮಾಡಿದರು, ಇದೇನು ವಿಚಿತ್ರ ಅಂತ ಗುರುಗಳನ್ನು ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಿ ಈ ಜನ ಏನಿದೆ, ಮೊದಲಿನ ಹಳ್ಳಿನಲ್ಲಿ ನಾವು ಹೋಗಿದ್ದೀವಿ, ಆ ಊರಿನಲ್ಲಿರ್ತಕ್ಕಂಥ ಜನ ಒಳ್ಳೆಯವರಲ್ಲ, ಅವರು ಒಳ್ಳೆಯ ಸಂಸ್ಕಾರಗಳನ್ನು ಹೊಂದಿಲ್ಲ, ಅವರು ಈ ಊರನ್ನು ಬಿಟ್ಟು ಬೇರೆ ಎಲ್ಲೇ ಹೋಗಲಿ ಅವರು ಅದೇ ಸಂಸ್ಕಾರಗಳನ್ನು ತೊಗೊಂಡು ಹೋಗ್ತಾರೆ, ಆದ್ದರಿಂದ ಅವರು ಬೇರೆ ಊರಿಗೆ ಹೋಗೋದು ಬೇಡ, ಅವ್ರ ಊರಲ್ಲೇ ಇರಲಿ. ಇನ್ನು ಈ ಎರಡನೇ ಹಳ್ಳಿನಲ್ಲಿರ್ತಕ್ಕಂಥ ಜನಗಳು ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಂಡಿದ್ದರಿಂದ ಅವರು ಬೇರೆ ಊರುಗಳಿಗೆ ಹೋದರೆ ಒಳ್ಳೆಯ ಸಂಸ್ಕಾರವನ್ನು ಅಲ್ಲಿಗೆ ತೊಗೊಂಡು ಹೋಗ್ತಾರೆ, ಆದ್ದರಿಂದ ಅವ್ರ ಊರಲ್ಲಿರದೆ ಬೇರೆ ಊರುಗಳಿಗೆ ಹೋಗೋ ಹಾಗೆ ಆಗಬೇಕು, ಇವರು ಮಾತ್ರ ಅವ್ರ ಹಳ್ಳಿನಲ್ಲೇ ಇರಬೇಕು ಅನ್ನೋ ನನ್ನ ಆಶಯ. ಆದ್ದರಿಂದ ಒಂದು ಆಲೋಚನೆಯನ್ನು ನಾವು ಮಾಡಬೇಕು, ಒಳ್ಳೆಯತನ ಇತ್ತು ಅಂತಂದರೆ ಇಡೀ ಜಗತ್ತಿನಲ್ಲಿ ನಾವು ವಿಹರಿಸಲಿಕ್ಕೆ ಯೋಗ್ಯರಾಗ್ತೀವಿ, ಕೆಟ್ಟತನ ಇತ್ತು ಅಂತಂದರೆ ಗುರುನಾನಕರು ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲೇ ಇದ್ದರೆ ಅದು ಲೋಕ ಕಲ್ಯಾಣದ ಕೆಲಸ ಆಗ್ತದೆ ಅಂತ ನಾವು ಭಾವಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಒಳ್ಳೆಯತನವನ್ನು ಅಳವಡಿಸ್ಕೊಳ್ಳಿಕ್ಕೆ ಮತ್ತು ಒಳ್ಳೆಯವರಾಗಿರಲಿಕ್ಕೆ ಪ್ರಯತ್ನ ಮಾಡೋದು ತುಂಬ ತುಂಬಾ ಒಳ್ಳೆಯದು.